ಇಲ್ಲಿ ಏನಾಗಿದೆ ಅಂದ್ರೆ ಮೊನೋಕ್ರಾಪಿಂಗ್ ಅಂತಂದ್ರೆ ಒಂದೇ ಬೆಳೆನೆ ಬೆಳ್ಕೊಂತಾ ಇದಾರೆ, ಕಂಪ್ಲೀಟ್ ಆಗಿ ಅಡಿಕೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದ್ರಲ್ಲಿ ನಾವು ಸಮಗ್ರ ಕೃಷಿನ ಅಳವಡಿಸಿಕೊಂಡ್ರೆ ಏನಾಗತ್ತೆ ಅಂದ್ರೆ ಒಂದು ಬೆಳೆಗೆ ಲಾಸ್ ಬಂದ್ರೂ ಇನ್ನೊಂದು ಬೆಳೆಯಿಂದ ನಾವು ಆದಾಯನ ತಗೊಂತ ಹೋಗ್ಬೋದು. ಇದನ್ನ ನಾವು ಸಮಗ್ರ ಕೃಷಿ ಅಂತ ಹೇಳ್ತೀವಿ. ಅದ್ರಲ್ಲಿ ನೀವೇನ್ ಮಾಡಿದಿರಾ, ಒಂದೇ ಬೆಳೆನ ಬೆಳೀತಾ ಇದ್ದೀರಾ, ಇದರಲ್ಲಿ ದಾಯನ 9 ಬೈ ಕೊಟ್ಟಿದ್ದೀರಾ ಅಂತ ಹೇಳಿದಿರಾ, ಕರೆಕ್ಟ್ ಸ್ಪೇಸಿಂಗ್ ನ ಮೇಂಟೈನ್ ಮಾಡಿದಿರಾ. ಕರೆಕ್ಟ್ ಸ್ಪೇಸಿಂಗ್ ನ ಮೇಂಟೈನ್ ಮಾಡಿರೋದ್ರಿಂದ ಏನಾಗುತ್ತೆ, ಸೂರ್ಯನ ಕಿರಣಗಳು ಅಂದ್ರೆ ಬೆಳಕುನು ಚೆನ್ನಾಗಿ ಬೀಳತ್ತೆ, ಗಿಡಕ್ಕೆ ಬೇಕಾಗಿರಕ್ಕಂಥ ಎಲ್ಲಾ ಪೋಷಕಾಂಶಗಳು ಕರೆಕ್ಟ್ ಆಗಿ ಸಿಗ್ತಾ ಹೋಗ್ತವೆ. ಅದ್ರ ಜೊತೆಯಲ್ಲಿ ನೀವು ಮಧ್ಯದಾಗ ಏನ್ ಮಾಡ್ಬೋದು ಅಂತಂದ್ರೆ ಒಂದೊಂದು ಬಾಳೆ ಗಿಡನ ಇಟ್ಕೋಬಹುದು. ಇವಾಗ ಇವು 4 ಗಿಡಗಳು ಇದಾವಲ್ಲ, ಈ 4 ಗಿಡಗಳ ಮಧ್ಯದಲ್ಲಿ ಇಲ್ಲಿ ಇಟ್ಕೋಬೇಕಾಗತ್ತೆ. ಬಾಳೆನ ಹಾಕೊಂಡಾಗ ಏನಾಗತ್ತೆ, ಅಡಿಷನಲ್ ಆಗಿ ಬಾಳೆನಾಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಅಡಿಷನಲ್ ಆಗಿ ಇನ್ಕಮ್ ಬರೋದು ಒಂದು, ನಿಮ್ಮ ಭೂಮಿನ ಫಲವತ್ತತೆ ಆಗಿ ಮಾಡೋದಕ್ಕೆ ಇನ್ನೊಂದು ಅದರಿಂದ ಸೋರ್ಸ್ ಇದೆ. ಏನ್ ಗೊತ್ತಾ, ತ್ಯಾಜ್ಯಗಳು ಅದರಿಂದ ಜಾಸ್ತಿ ಬರ್ತಾ ಇರ್ತವೆ, ಸೈಡ್ ಸಕ್ಕರ್ಸ್ ಮರಿಗಳು ಅಂತ ಹೇಳ್ತೀವಿ ನೋಡಿ, ಮರಿಗಳು ಜಾಸ್ತಿ ಬರ್ತಾ ಇರ್ತವೆ. ಆ ಒಂದು ಮರಿಗಳಲ್ಲಿ ನಾವು ಬಾಳೆ ಅಂತ ತಗೊಂಡಾಗ ಬಾಳೆ ಎಲೆ ಆಗಿರ್ಬೋದು, ಬಾಳೆ ಕಂದಿಂದ ಆಗಿರ್ಬೋದು, ಇವನ್ ಬಾಳೆ ತಿಪ್ಪೆ ಆಗಿರ್ಬೋದು, ಅದರಲ್ಲಿ ಪೊಟ್ಯಾಸಿಯಂ ಕಂಟೆಂಟ್ ಅನ್ನೋದು ಜಾಸ್ತಿ ಇರತ್ತೆ. ಹೈ ಪೊಟ್ಯಾಸಿಯಂ ಕಂಟೆಂಟ್ ಯಾವ ಒಂದು ಸಸ್ಯದ್ರಲ್ಲಿ ಇರತ್ತೆ ಅಂತಂದ್ರೆ ಅದು ಬಾಳೆ ಅಂತಂದೇಳಿ ಹೇಳ್ಬೋದು. ಆ ಒಂದು ಪೊಟ್ಯಾಸಿಯಂ ನಮ್ಮ ಒಂದು ಇದಕ್ಕೆ ಯೂಸ್ ಆಗತ್ತಾ, ಆ ಒಂದು ತ್ಯಾಜ್ಯಗಳೆಲ್ಲ ಬಿದ್ದಿರೋ ಮೌಲ್ಯವರ್ಧನೆ ಆಗಿ ಆ ಒಂದು ತ್ಯಾಜ್ಯಗಳು ಒಂದು ಗಿಡ ಬೆಳೆದು ನಿಂತ್ಕೋಬೇಕು ಅಂದ್ರೆ 17 ಪೋಷಕಾಂಶಗಳು ಬೇಕಾಗ್ತವೆ. 17 ಪೋಷಕಾಂಶಗಳು ಇದ್ದಾಗ ನಮ್ಗೆ ಗಿಡ ಚೆನ್ನಾಗಿ ಬರೋದು. ಸೊ ಅವೆಲ್ಲಾ ಪೋಷಕಾಂಶಗಳು ಅಡಿಷನಲ್ ಮೇನ್ ಗಿಡಕ್ಕೂ ಬರುತ್ತೆ, ನಮ್ಮ ಮಣ್ಣನ್ನು ಫಲವತ್ತತೆ ಹೋಗುತ್ತೆ, ಅದ್ರ ಜೊತೆ ನಿಮ್ಮ ಒಂದು ಇನ್ಕಮ್ ಅನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮಧ್ಯದಾಗಲೇ ಅಂತದರ ಬೆಳೆಗಳನ್ನ ಬೆಳ್ಕೊಳ್ಳೋದು. ನೀವು ಬಾರ್ಡರ್ ಅಲ್ಲಿ ಟಿಶ್ಯೂ ಕಲ್ಚರ್ ಟೀಕ್ ನ ಹಾಕೊಂಡ್ರೆ 15-20 ವರ್ಷಗಳಷ್ಟರಲ್ಲಿ ಒಂದು ಗಿಡದಿಂದ ನೀವು 50,000 ರೂಪಾಯಿನ ತಗೋಬಹುದು. ಸೊ ಅದು ಒಂದು ಫಿಕ್ಸ್ಡ್ ಡೆಪಾಸಿಟ್ ಟೈಪ್ ಅಲ್ಲಿ ಆಯ್ತು. ಸೊ ಈ ಒಂದು ಗಿಡಗಳನ್ನ ಹಾಕೋತೀರ. ನಾವೆಲ್ಲ ಇಲ್ಲಿ ನೋಟ್ ಮಾಡಿರೋದು ಏನಂದ್ರೆ ನಿಮ್ಮದ್ರಲ್ಲಿ ಯಾವುದೇ ಒಂದು ರೋಗ ಅನ್ನೋದು ಕಾಣಿಸ್ತಾ ಇಲ್ಲ, ಒಂದು ಹರ್ರ್ ಡ್ರಾಪಿಂಗ್ ಇಲ್ಲ, ಒಂದೇ ಒಂದು ಯಾವುದೇ ಒಂದು ಕೀಟ ಅನ್ನೋದು ಅಟ್ಯಾಕ್ ಆಗಿಲ್ಲ. ಇದು ಎಲ್ಲದಕ್ಕೂ ರೀಸನ್ ಏನು ಅಂತ ನೀವು ಇದಕ್ಕೆ ಮುಂಚೆನೆ ಹೇಳಿದ್ರಿ, ಅದು ಒಂದು ನಿಮ್ಮ ಮಣ್ಣನ್ನ ಈಸಿಯಾಗಿ ಕೈಯಿಂದಲೇ ತೆಗಿತಾ ಇದೀವಿ. ಇದಕ್ ಮುಂಚೆ ತೆಗಿಯೋದಕ್ಕೆ ಆಗ್ತಾ ಇರಲಿಲ್ಲ. ಈವನ್ ನಾವು ಮಣ್ಣು ಕಳೆ ಉಳ್ಳಿ ಇದೆ ಅಲ್ವಾ, ಈಸಿಯಾಗಿ ತೆಗಿತಾ ಇದೀವಿ. ಎರೆ ಹುಳಗಳನ್ನು ಕಾಣಿಸ್ತಾ ಇದಾವೆ ನಿಮ್ಗೆ. ಆರ್ಗಾನಿಕ್ ಕಾರ್ಬನ್ ಅಂತಂದ್ರೆ ಸಾವಯವ ಇಂಗಾಲ ಅಂತ ಹೇಳಿದ್ವಿ, ಅದನ್ನು ನೀಟಾಗಿ ನೀವು ನೋಡಿದ್ರಿ. ಆ ಸಾವಯವ ಇಂಗಾಲ ಯಾವಾಗ ರೆಡಿ ಆಗತ್ತೆ ನಿಮ್ಮ ಭೂಮಿಯಲ್ಲಿ ಅಂದ್ರೆ, ಫಸ್ಟ್ ಬಂದು ಏನೇನೆಲ್ಲ ತ್ಯಾಜ್ಯಗಳಿವೆ, ಫರ್ ಇದನ್ನ ತಗೊಳ್ಳೋಣ. ಈ ತ್ಯಾಜ್ಯ ಐತಲ್ಲ, ಇದು ನಮ್ಮ ಭೂಮಿಗೆ ಬಿದ್ದಾಗ ಇದು ಹಿಂಗೆ ನಾವು ರಾಸಾಯನಿಕ ಕೃಷಿ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ಹಂಗೆ ಇದ್ದೋಗತ್ತೆ ಇದು, ಇಲ್ಲಾಂದ್ರೆ ಕೊಳತೋಗತ್ತೆ, ಕಳಿಯೋದಿಲ್ಲ. ಅಂದ್ರೆ ಇದು ಡಿಕಂಪೋಸಿಷನ್ ಆಗ್ತಾ ಕಪ್ಪಗಾಗ್ತಾ ಬರುತ್ತೆ. ಆ ಕಪ್ಪಗೆ ಆಗಿರತ್ತೆ ನೋಡ್ರಿ, ಅದನ್ನೇ ಹ್ಯೂಮಸ್ ಅಂತಂದೇಳಿ ಹೇಳ್ತೀವಿ. ಆ ಒಂದು ಹ್ಯೂಮಸ್ ಅಥವಾ ಆರ್ಗಾನಿಕ್ ಕಾರ್ಬನ್, ಹ್ಯೂಮಸ್ ಆದ್ರೂ ಅನ್ಬೋದು ಆರ್ಗಾನಿಕ್ ಕಾರ್ಬನ್ ಅಥವಾ ಸಾವಯವ ಇಂಗಾಲ ನಮ್ಮ ಒಂದು ಭಾಷೆಯಲ್ಲಿ. ಆ ಒಂದು ಸಾವಯವ ಇಂಗಾಲನ ನಿಮ್ಮ ಭೂಮಿಯಲ್ಲಿ 2%ಗೆ ತಗೊಂಡ್ ಬಂದಿದ್ದೀರಾ ಅನ್ಕೊಳ್ರಿ, ಗಿಡಕ್ಕೆ ಬೇಕಾಗಿರೋ ಎಲ್ಲ ಸಿಗ್ತಾ ಹೋಗ್ತವೆ ಆಟೋಮೆಟಿಕ್ ಆಗಿ. ಇವಾಗ ಏನಾದ್ರೆ ನೋಡ್ತಾ ಇದ್ದೀರೋ ನಿಮ್ ತೋಟ ಯಾವ ರೀತಿ ಆಗಾದ್ರೆ ರೆಡಿ ಆಗಿದೆಯೋ ಆ ರೀತಿಯಾಗಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಹೈನುಗಾರಿಕೆನ ಮಾಡ್ಕೊಂಡ್ರೆ ಇವಾಗ ಸಗಣಿ ಬೇಕಂತಂದ್ರೆ ಬೇರೆ ಯಾರ ಹತ್ರ ಹೋಗ್ಬೇಕಾಗತ್ತೆ, ಹೆಂಗೋ ನಿಮ್ಗೆ ಹುಲ್ಲು ಇಲ್ಲೇ ಬರುತ್ತೆ. ಇದ್ರಲ್ಲೇನೆ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಬಾಳೆ ಹಾಕೊಳ್ಳಿ ಅಂತಂದೇಳಿ ಹೇಳಿದ್ವಿ. ಬಾಳೆ ಹಾಕೊಂಡಿದಾದ್ಮೇಲೆ ಮಧ್ಯದಾಗ ಇನ್ನ ಸ್ವಲ್ಪ ಜಾಗ ಇರುತ್ತಲ್ಲ ಎಲ್ಲಾನ ಒಂದು ಕಡೆಯಲ್ಲಿ ಒಂದು ಏರಿಯಾನಾಗೆ, ಏನ್ ಮಾಡ್ಬೋದು ಅಂದ್ರೆ ನೀವು ಮೇವಿನ ಬೆಳೆಗಳನ್ನ ಬೆಳ್ಕೋಬಹುದು. ಮೇನ್ ಆಗಿ ದ್ವಿದಳ ಧಾನ್ಯಗಳವೇ ಬರ್ತವೆ ಮೇವಿನ ಬೆಳೆಗಳು. ಆ ಒಂದು ಮೇವಿನ ಬೆಳೆಗಳನ್ನ ಹಾಕೊಂಡಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಹೊಲದಿಂದಲೇ ಬರ್ತಾ ಇದೆ ಹುಲ್ಲು, ನೀವು ಹೊರಗಡೆಯಿಂದ ತಂದಾಕೋ ಅವಶ್ಯಕತೆ ಇರಲ್ಲ. ಅದ್ರ ಜೊತೆಯಲ್ಲಿ ನಿಮ್ಮ ತೋಟಕ್ಕೆ ಬೇಕಾಗಿರಕಂತ ರಾ ಮೆಟೀರಿಯಲ್ ನಮ್ಗೇನು, ಸಗಣಿ. ಆ ಒಂದು ಸಗಣಿ ನೀವೇ ತಗೋಬಹುದು, ಹೊರಗಡೆಯಿಂದ ಕೊಂಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದ್ರ ಜೊತೆಯಲ್ಲಿ ಅಡಿಷನಲ್ ಆಗಿ ನಿಮ್ಗೆ ಇನ್ಕಮ್ ಬರ್ತಾ ಇರತ್ತೆ. ಇವಾಗ ಏನಾದ್ರೆ ತ್ಯಾಜ್ಯಗಳನ್ನ ಇಲ್ಲಿ ಹಾಕೊಂಡಿದಿರೋ ಇದೇ ರೀತಿನೇ ಹಾಕೊಳ್ಳಿ. ಇನ್ ಕೇಸ್ ನೀವು ಮಧ್ಯದಾಗ ಅಂತರ ಬೆಳೆನ ಬೆಳೆದಾಗ ಈ ತ್ಯಾಜ್ಯಗಳನ್ನ ಹಾಕೊಳೋದಕ್ಕೆ ಸ್ವಲ್ಪ ರಿಸ್ಕ್ ಆಗತ್ತೆ. ಅವಾಗ ಏನ್ ಮಾಡ್ಬೋದು ಅಂದ್ರೆ, ಇವಾಗ ಅಲ್ಲಿ ಯಾವ ರೀತಿಯಾಗಾದ್ರೆ ಗೊಬ್ಬರನ ರೆಡಿ ಮಾಡ್ಕೊಳೋದಕ್ಕೆ ಮಾಡ್ಕೊಂಡಿದಿರೋ ಅದೇ ರೀತಿನಾಗೆ ಈ ಒಂದು ಎಲೆಗಳನ್ನ, ಗರಿಗಳು ಏನಾದ್ರೆ ವೇಸ್ಟ್ ಎಲ್ಲ ಬಂದಿರತ್ತೋ ಅವನ್ನ ಒಂದ್ ಹತ್ರ ಹಾಕೊಂಡ್ಬಿಟ್ಟು ಅದೇ ರೀತಿ ಡಾಕ್ಟರ್ ಸೈಲ್ ಡಿಕಂಪೋಸರ್ ಅದ್ರ ಮೇಲೆ ಚೆಲ್ಕೊಂಡ್ ಬಿಟ್ರೆ ನಿಮ್ಗೆ ಗೊಬ್ಬರ ಅನ್ನೋದು 2 ರೆಡಿ ಆಗ್ಬಿಡುತ್ತೆ. 2-3 ಗೊಬ್ಬರ ರೆಡಿ ಆಗ್ಬಿಡತ್ತೆ. ನಿಮ್ಮ ತೋಟಕ್ಕೆ ನೀವು ಹೊರಗಡೆಯಿಂದ ಗೊಬ್ಬರ ತಗೊಂಡ್ ಬರೋ ಅವಶ್ಯಕತೆ ಇರಲ್ಲ. ಇವಾಗ ಒಂದು ಈ ರೀತಿನಾಗಿ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಮ್ಮ ಎಲ್ಲಾ ರೈತ ಬಂದವರು ಇದೇ ರೀತಿನಾಗಿ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗ್ದಿರಾ, ಅಂತರ ಬೆಳೆಗಳನ್ನ ಮಾಡ್ಕೊಂಡು ಸಮಗ್ರ ಕೃಷಿನ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿನು ತಗೋಬಹುದು, ಅದ್ರ ಜೊತೆಯಲ್ಲಿ ಅವರ ಒಂದು ಇನ್ಕಮ್ ಲೆವೆಲ್ ಅನ್ನು ಜಾಸ್ತಿ ಆಗತ್ತೆ ಅಂತ ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು.